ಸಂಪರ್ಕಿಸಿ, ಆಶಾ ಕಾರ್ಯಕರ್ತರನ್ನು ಸಂಪರ್ಕಿಸಿ, ತಮ್ಮ ಸೋಂಕಿನ ಬಗ್ಗೆ, ಸೋಂಕಿನ ರೋಗ ಲಕ್ಷಣಗಳ ಬಗ್ಗೆ ತಿಳಿಸಿ, ಅವರು ಮುಂದೆ ಏನು ಚಿಕಿತ್ಸೆ ಕೊಡಬೇಕು, ಆ ಸೋಂಕಿನ ರೋಗ ಲಕ್ಷಣಗಳ ಅನುಗುಣವಾಗಿ ತಾವು ಅವರು ಆಸ್ಪತ್ರೆ ಕಳಿಸ್ಬೇಕಾ ಅಥವಾ ಸಿಸಿ ಕೇರ್ ಸೆಂಟ್ರಿಗೆ ಕಳಿಸ್ಬೇಕಾ ಅಂತಕ್ಕಂಥವ್ರು ವೈದ್ಯರು ಮತ್ತು ಆಶಾ ಕಾರ್ಯಕರ್ತರು ಜೊತೆಯಲ್ಲಿ ತೀರ್ಮಾನ ಮಾಡ್ತಾರೆ. ಆದ್ದರಿಂದ ಸೋಂಕನ್ನು ಮುಚ್ಚಿಡಬೇಡಿ, ಯಾಕಂದರೆ ಆಸ್ಪತ್ರೆಯಲ್ಲಿ ಕಳ್ಕೊಳ್ಳೋದು ಬೇಡ. ಯಾಕಂದರೆ ಎಲ್ಲ ಕಡೆ ನಾನು ಅನೇಕ ಮೃತಪಟ್ಟವರು ಮನೆಗೆ ಹೋಗಿ ಬಂದಿದ್ದೀನಿ. ನಿಜಕ್ಕೂ ಕೂಡ ಭಾಳ ಒಂದು ನಿಜಕ್ಕೂ ಕೂಡ ಎದೆ ಸೀಳಿ ಬರ್ತಕ್ಕಂಥ ಒಂದು ದುಃಖದ ಒಂದು ವಾತಾವರಣ ಅವ್ರ ಮನೆಗಳಲ್ಲಿ. ಯಾಕಂತ ಹೇಳಿದ್ರೆ ಪಾಪ ಗಂಡನ್ ಕಳ್ಕೊಂಡಿರ್ತಾರೆ, ಇಬ್ಬರು ಸಣ್ಣ ಮಕ್ಕಳು ಇರ್ತಾರೆ, ವಿಧವೆ, ಈ ರೀತಿ ಒಂದು ಕುಟುಂಬದ ವಾತಾವರಣ ನೋಡಿದಾಗ ನಿಜಕ್ಕೂ ಕೂಡ ಯಾರಿಗಾದರೂ ಕೂಡ ನಿಜಕ್ಕೂ ಕೂಡ ಬಹಳ ಒಂದು ಸಂಕಟ ಆಗ್ತದೆ ಅಂತ ಒಂದು ಪರಿಸ್ಥಿತಿ ನೋಡಲಿಕ್ಕೆ. ಅದರಿಂದ ನಿರ್ಲಕ್ಷ್ಯ ತೋರಬೇಡ. ಯುವಕರು ಪ್ರಮುಖವಾಗಿ ರೋಗ ಲಕ್ಷಣಗಳನ್ನ ಕಂಡುಕೂಡಲೇ, ನಾನು ಯುವಕ, ಇನ್ನೂ 32 ವರ್ಷ, ನನಗೇನಾಗುತ್ತೆ, ಆರೋಗ್ಯವಾಗಿದ್ದೀನಿ ಅಂತಕ್ಕಂಥದ್ದು ಅವ್ರ ವ್ಯವಸ್ಥೆ ಮನಸ್ಸಲ್ಲಿ ಇಟ್ಕೋಬೇಡಿ. ನಿರ್ಭಯವಾಗಿ ಸುತ್ತಮುತ್ತಲು ಪರೀಕ್ಷೆ ಮಾಡಿಸ್ಕೊಳ್ಳಿ, ಪಾಸಿಟಿವ್ ಬಂದರೆ ಉತ್ತಮ ಚಿಕಿತ್ಸೆ ತಮಗೆ ಸಿಗುತ್ತೆ, ನಿರ್ಮುಖರಾಗಿ ವಾಪಸ್ ತಾವು ಬರ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ನಾರಾಯಣವರು ಕೂಡ ಅವ್ರಿಗೂ ಪಾಸಿಟಿವ್ ಬಂದಿದೆ, ಅವ್ರಿಗೆ ನೆಗಡಿ ಬಂದಿದ್ದೆ ಅಷ್ಟೇ. ನೆಗಡಿ ಬಂದಾಗ ಕೂಡಲೇ ಅವ್ರು ಹೋಗಿ ಆಸ್ಪತ್ರೆಗೆ ಸ್ವಯಂ ಅವರೇ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡು ಪಾಸಿಟಿವ್ ಬಂದಿದೆ ಅಂದ ತಕ್ಷಣ ಅವ್ರ ಹೊಲದಲ್ಲಿ ಅವರೇನೇ ಐಸೋಲೇಷನಲ್ಲಿ ಇದ್ದು ಸುಮಾರು 14 ದಿನಗಳ ಕಾಲ ಇದ್ದು ಎಲ್ಲ ಔಷಧಿಗಳನ್ನು ತೆಗೆದುಕೊಂಡು ಗುಣಮುಖರಾಗಿ ವಾಪಸ್ ಬಂದಿದ್ದಾರೆ. ಇವತ್ತು ನಮ್ಮ ಸಿರಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 90-91 ವರ್ಷದ ವಯೋವೃದ್ಧರು ಕೂಡ ಚಿಕಿತ್ಸೆಗೆ ಫಲಕಾರಿ ಕಂಡು ವಾಪಸ್ ಅವ್ರ ಗ್ರಾಮಗಳಿಗೆ ಹಿಂತಿರುಗಿದ್ದಾರೆ. ಅದರಿಂದ ಒಂದು ಸೋಂಕನ್ನು ತಡೆಗಟ್ಟಬೇಕು ಅಂತ ಹೇಳಿದರೆ, ಒಂದು ಎಲ್ಲರಿಗೆ ಮುಂದೆ ಎಚ್ಚರವಹಿಸಬೇಕು, ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಸರ್ಕಾರ ಹೊರಡಿಸ್ತಕ್ಕಂಥ ನಿಯಮಾವಳಿಗಳನ್ನು ಪಾಲಿಸಬೇಕು, ವ್ಯಾಕ್ಸಿನೇಷನ್ಗಳನ್ನು ಏನು ಲಸಿಕೆಗಳನ್ನು ಕೊಡ್ತಾ ಇದ್ದಾರೆ ಲಸಿಕೆಗಳನ್ನು ಪಾಲಿಸ್ಬೇಕು. ಜೊತೆಯಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ, ತಾಲೂಕಾಡಳಿತದ ಜೊತೆ ಅವೆಲ್ಲರೂ ಕೈ ಜೋಡಿಸ್ಬೇಕು. ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾಧುಸ್ವಾಮಿ ಅವರು ನಮ್ಮ ಸಿರಾ ತಾಲೂಕಿನ ಬಗ್ಗೆ ಭಾಳ ವಿಶೇಷ ಕಾಳಜಿ ಇಟ್ಟುಕೊಂಡು ದಿನಕ್ಕೆ 2 ಬಾರಿ ಇದನ್ನ ಪರಿಸ್ಥಿತಿ ಬಗ್ಗೆ ಪರಿಸ್ಥಿತಿ ಬಗ್ಗೆ ಮಾಹಿತಿ ತರಿಸ್ಕೊಳ್ತಾ ಇರ್ತಾರೆ. ಪ್ರತಿ ಸಭೆಯಲ್ಲೂ ಕೂಡ ಶಿಕ್ಷಣದ ಬಗ್ಗೆ ವಿಶೇಷವಾದ ಗಮನ ಇರ್ತಾರೆ ಅವರು. ಯಾವತ್ತು ಕೂಡ ಯಾವುದೇ ರೀತಿಯ ಕೊರತೆ ನಮ್ಗೆ ಆಗದ ರೀತಿಯಲ್ಲಿ ಮಾಧುಸ್ವಾಮಿ ಅವರು ನಿಜಕ್ಕೂ ಕೂಡ ಸಿರಾ ಬಗ್ಗೆ ಅವರು ಕಾಳಜಿ ತೋರಿಸಿ ನಮಗೆಲ್ಲ ಸಹಕಾರ ಕೊಟ್ಟಿರ್ತಾರೆ. ಅದರಿಂದ ಈ ಒಂದು ಸೋಂಕನ್ನು ತಡೆಗಟ್ಟಲು ನಮ್ಮೊಬ್ಬನಿಂದ ಆಗಲಿ ಅಥವಾ ತಹಸೀಲ್ದಾರಿಂದ ಆಗಲಿ ಅಥವಾ ಯು ಅವರಿಂದ ಆಗಲಿ ಅಥವಾ ಜಿಲ್ಲಾಧಿಕಾರಿಗಳಿಂದ ಆಗಲಿ ಅಥವಾ ಮುಖ್ಯಮಂತ್ರಿಗಳಿಂದ ಆಗಲಿ, ಇವರು ಒಬ್ಬರಿಂದಲೇ ಸಾಧ್ಯ, ಯಾರಿಂದ ಸಾಧ್ಯ ಆಗಲ್ಲ. ನಾವೆಲ್ಲರೂ ಒಟ್ಟಿಗೆ ಸೇರಿ ಕೈಗೊಳಿಸಿದ್ರೆ ಮಾತ್ರ ಸೋಂಕು ನಿಯಂತ್ರಣಕ್ಕೆ ತರಲಿಕ್ಕೆ ಸಾಧ್ಯ. ಇದು ಉಲ್ಬಣವಾಗಲು ಅವಕಾಶ ಕೊಡೋದು ಬೇಡ. ಈಗ ಬಾಕಿ ಸಕ್ರಿಯ ಪ್ರಕರಣಗಳು ಯಾರಿಕೊಂಡ ಪದ್ಧತಿಯಲ್ಲಿ ಕೇವಲ 21 ಇದೆ. ನಿಜಕ್ಕೂ ಕೂಡ ಒಳ್ಳೆಯ ಇದು ಬೆಳವಣಿಗೆ. ಇದು 121 ಇದ್ದಿದ್ದು 100 ಜನ ಚೇತರಿಕೆ ಕಂಡು ಬಿಡುಗಡೆ ಆಗಿದ್ದಾರೆ. 21 ಸಕ್ರಿಯ ಪ್ರಕರಣಗಳು ಮಾತ್ರ ಇದೆ. ಇನ್ನಿಕ್ಕಿಂತ ಹೆಚ್ಚಾಗಿ ಉಲ್ಬಣ ಆಗೋದು ಬೇಡ, ಅದಕ್ಕೆ ಅವಕಾಶ ಕೊಡೋದು ಬೇಡ. ಅದಕ್ಕೆ ತಾವೆಲ್ಲರೂ ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಒಳಗೊಂಡಂತೆ ಎಲ್ಲ ಸದಸ್ಯರು ಎಲ್ಲರೂ ಸೇರಿ, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಸೇರಿ ಒಟ್ಟಾಗಿ ಸೋಂಕು ನಿಯಂತ್ರಣಕ್ಕೆ ತರೋಣ. ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಕೂಡ ನನ್ನ ಮುಖ್ಯಮಂತ್ರಿಗಳಿಗೆ ಭೇಟಿಯಾದಂಥ ಸಂದರ್ಭದಲ್ಲಿ ತಮ್ಮ ವೇತನಗಳೇನಿದೆ ಅದನ್ನು ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ಕುರುಳಕಾಯಿ ಶಾಸಕರು ಮತ್ತು ಶಿರಾ ನಗರ ತುಮಕೂರು ನಗರ ಶಾಸಕರು 3 ಜನರು ಕೂಡ ಮನವಿ ಸಲ್ಲಿಸಿದ್ವಿ. ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ, ಖಂಡಿತವಾಗ್ಲೂ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಅದರಿಂದ ತಮ್ಮೆಲ್ಲರ ಒಂದು ಕಾರ್ಯಕ್ಕೆ ನಾವು ನಿಜಕ್ಕೂ ಕೂಡ ನಾವು ಬಹಳ ಗೌರವ ಸಲ್ಲಿಸಬೇಕು. ಯಾಕಂದರೆ ಭಯಭೀತಿ ಎಲ್ಲ ಬಿಟ್ಟು ತಾವು ತಮ್ಮ ಕಾರ್ಯವನ್ನು ಅಚ್ಚುಕಟ್ಟಾಗಿ ಪಾಲನೆ ಮಾಡ್ತಾ ಇದ್ದೀರಿ. ನಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲು ಬಯಸ್ತೇನೆ. ಅದೇ ರೀತಿಯಲ್ಲಿ ಈ ಒಂದು ಸೋಂಕನ್ನು ನಿಯಂತ್ರಣ ತರಲಿಕ್ಕೆ ನಮ್ಮೆಲ್ಲರ ಸಹಕಾರ ಕೋರಿ ನನಗೆ ಬರ್ಲಿಕ್ಕೆ ಕರೆ ಮಾಡಿ ಬರ ಮಾಡಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡ್ತಕ್ಕಂಥ ಎಲ್ಲರಿಗೂ ಒಂದು ಮಾತನ್ನು ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.